नंदिनी को जानते हैं? ನೀವು ನಂದಿನ ನಂದಿನಿ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ? ಜಾನ್ತೆ ಆಪ್ ಗೊತ್ತಿದ್ಯಾ ಕರ್ನಾಟಕ ಕಾ ಏಕ್ ಕೋಆಪರೇಟಿವ್ ಹೈ ಜೋ ಸಬ್ ದೂಧ್ ಬನಾತಾ ಹೈ ಔರ್ ದೂಧ್ ಕೇ ಪದಾರ್ಥ ಬನಾತಾ ಹೈ. ನಿಮಗೆ ನಂದಿನಿ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಹಾಲು ಮತ್ತೆ ಹಾಲು ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವಂತಹ ಒಂದು ಕೋಆಪರೇಟಿವ್ ಸಂಸ್ಥೆ. ಉಸ್ಕೋ ಭೀ ತೋಡ್ನೆ ಕಿ ಕೋಶಿಶ್ ಕಿ. ಅದನ್ನು ಕೂಡ ಹೊಡೆದಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಏಕ್ ಸಾಜಿಶ್ ಕಿ. ಒಂದು ಸಂಚು ಅದು. पहले 99 लाख लीटर दूध कलेक्ट किया जाता था. मोदलु 90 लक्ष लीटर हालु उत्पादने आगता इत्तु. आज 70 लाख हो रहा है. आदरे इवत्तु बरी 70 लक्ष लीटर हालु उत्पादन मात्र आगता इदे. इन्होंने जानबूझ के ये की करवाया है. इदु कम करवाया है. इदु उद्देश्य पूर्वकवागि अवरु हीगे माडिदारे ताकि आपको लगे कि कम हो रहा है और वो अपनी अमूल की जो कोऑपरेटिव है जो गुजरात की कोऑपरेटिव है वो आप कर्नाटक में ला पाए. ಇದು ಉದ್ದೇಶಪೂರ್ವಕವಾಗಿ ಹಾಲು ಉತ್ಪಾದನೆ ಕಮ್ಮಿ ಮಾಡಲಾಗ್ತಿದೆ. ಯಾಕೆಂದ್ರೆ ನಿಮ್ಗೆ ಅನ್ನಿಸ್ಬೇಕು ಅದು ನಮ್ಮಲ್ಲಿ ಕಮ್ಮಿ ಹಾಲು ಉತ್ಪಾದನೆ ಆಗ್ತಿದೆ. ಹಾಗಾಗಿ ಅದು ಆ ಕಾರಣಕ್ಕೋಸ್ಕರ ಆಗಿ ಗುಜರಾತಿನ ಅಮೂಲ್ ಸಹಕಾರಿ ಸಂಸ್ಥೆಯನ್ನ ಇಲ್ಲಿಗೆ ತರುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆಪ್ಕೋ ಯಾದ್ ಹೋಗಾ ಕಿ ಕಾಂಗ್ರೆಸ್ ಕೆ ಸಮಯ ಮೇ ಇತನಾ ದೂಧ್ ಇಕಟ್ಟಾ ಹೋತಾ ಥಾ ಕಿ ಬಚ್ತಾ ಥಾ ಔರ್ ಉಸಿ ವಜಹ ಸೆ ಜೋ ಸ್ಕೂಲ್ ಕೆ ಬಚ್ಚೋ ಕೋ ದೂಧ್ ದಿಲ್ವಾನೆ ಕಾ ಜೋ ಕಾರ್ಯಕ್ರಮ ಜೋ ಯೋಜನಾ ಬನಾಯಿ ಶೀರಾ ಭಾಗ್ಯ वो उसी की वजह से बना. ನಿಮಗೆ ನೆನಪು ಇಕಟ್ಟಾ ಹೋ ರಹಾ ಥಾ ಕಿ ಹಮ್ ಸ್ಕೂಲ್ ಕೆ ಬಚ್ಚೋ ಕೋ ದೂಧ್ ಪಿಲಾ ಪಾ ರಹೆ ಥೆ. ನಿಮಗೆ ನೆನಪಿರಬೇಕು ಕಾಂಗ್ರೆಸ್ ಸಮಯದಲ್ಲಿ ಎಷ್ಟು ಹಾಲು ಸಂಗ್ರಹಣೆ ಆಗ್ತಿತ್ತು ಅಂತಂದ್ರೆ ಅದು ಉಳಿತಾಯ ಆಗ್ತಿತ್ತು. ಆ ಉಳಿತಾಯದ ಹಾಲಿನನ್ನೇ ನಾವು ಸ್ಕೂಲ್ ಮಕ್ಕಳಿಗೆ ಕೊಟ್ಟು ಕ್ಷೀರಭಾಗ್ಯ ಕಾರ್ಯಕ್ರಮನ ಮಾಡಿದ್ವಿ. ಅಷ್ಟೊಂದು ಹಾಲು ಇಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಆಪ್ಕೊ ಯಾದ್ ಹೋಗಾ ಕಿ ಕ್ಷೀರ ಧಾರೆ ಪ್ರೋಗ್ರಾಮ್ ಥಾ ಜಿಸ್ಸೆ 5 ರೂಪಾಯಿ ಪ್ರತಿ ಲೀಟರ್ ಆಪ್ ಕಿಸಾನೋ ಕೋ ದೇತೆ ಥೆ. ನಿಮಗೆ ಆರ್ ಬಿ ಇಕಟ್ಟಾ ದೂಧ್ ಹೋತಾ ಥಾ ದೂಧ್ ಇಕಟ್ಟಾ ಹೋತಾ ಥಾ. ನಿಮಗೆ ಗೊತ್ತಿರಬೇಕು ಕ್ಷೀರಭಾಗ್ಯ ಕಾರ್ಯಕ್ರಮದಲ್ಲಿ ನಾವು 5 ರೂಪಾಯಿ ಸಬ್ಸಿಡಿ ಅನ್ನ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ವಿ. ಮತ್ತೆ ಹಾಲು ಹೆಚ್ಚು ಉತ್ಪಾದನೆ ಆಗಿದ್ದು ಉಳಿತಾ ಇತ್ತು. ನಾ ಇಷ್ಟೆಲ್ಲ ಈ ಮಾತುಗಳನ್ನ ಯಾಕೆ ಆಡ್ತಾ ಇದ್ದೇನೆ? ಕರ್ನಾಟಕ ಹೇ ಜಿಸ್ಪೆ ಆಪ್ಕೋ ಗರ್ವ ಹೇ ಜಿಸ್ಕೋ ಆಪ್ನೆ ಬನಾಯಾ ಹೇ इसको किस तरह लूटा जा रहा है. ये बात ಗಳನ್ನು ಯಾಕೆ ಹೇಳ್ತಿದೀನಿ ಅಂದ್ರೆ ನೀವು ತಿಳ್ಕೊಬೇಕು. ಈ ಕರ್ನಾಟಕ ಯಾದ್ರ ಈ ಕರ್ನಾಟಕ ಈ ರಾಜ್ಯದ ಬಗ್ಗೆ ಯಾರಿಗೆ ನಮಗೆ ಅಭಿಮಾನ ಇದೆಯೋ ಈ ಕರ್ನಾಟಕನ ಯಾರು ನಾವು ಮಾಡಿದೀವೋ ಅದನ್ನ ಹೇಗೆ ಇವರು ಲೂಟಿ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಮಾತುಗಳನ್ನು ಆಡ್ತಾ ಇದ್ದಾನೆ.